ಮತ್ಯಾರು? ಮಹಾತ್ಮ ಜ್ಯೋತಿಬಾ ಫುಲೆ ಅಂತ ಕರಿತೀವಿ, ಹೌದಾ? ಮಹಾತ್ಮ ಬಸವಣ್ಣ ಅಂತ ಕರಿತೀವಿ. ಇಂಥ ಒಂದು ನಾಲ್ಕೈದು ಜನರಿಗೆ ಮಾತ್ರ ಅವ್ರಿಗೆ ಮಹಾತ್ಮರು ಅಂತ ಕರಿತೀವಿ. ಉಳಿದಿರ್ತಕ್ಕಂಥವ್ರಿಗೆ ನಾವು ಮಹಾತ್ಮರು ಅಂತ ಕರೆಯಲ್ಲ. ಕಾರಣ ಏನು ಅಂತಂದ್ರೆ, ಅವರು ಸಮಾಜಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು, ತಾವು ಸಮಾಜದ ಒಂದು ಉದ್ಧಾರಕ್ಕಾಗಿ, ಸಮಾಜದ ಏಳಿಗೆಗಾಗಿ ತಮ್ಮ ಜೀವವನ್ನ ತೊರೆದು ಅವರು ಶ್ರಮವನ್ನ ವಹಿಸಿ ಸಮಾಜಕ್ಕೆ ಒಂದು ವಿಶೇಷವಾಗಿರ್ತಕ್ಕಂತ ಕೊಡುಗೆಯನ್ನು ಕೊಟ್ಟಿದ್ದರು. ಹಾಗಾಗಿ ಅಂತ ವ್ಯಕ್ತಿಗಳನ್ನು ನಾವು ಮಹಾತ್ಮರು ಅಂತ ಕರ್ತೇವೆ. ಅಂದ್ರೆ ಯಾರು ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಬಲಿದಾನವನ್ನಾಗಿ ಮಾಡಿರ್ತಾರೋ ಅಂತವರಿಗೆ ಮಾತ್ರ ನಾವು ಹುತಾತ್ಮರು ಅಂತ ಕರಿತೀವಿ. ಅಂತ ಒಂದು ಹುತಾತ್ಮ ದಿನಾಚರಣೆ ಸರ್ ಅವರು ಹೇಳಿದಂಗ 529 ಜನ 1999 ಇಸ್ವಿಯಲ್ಲಿ ಕಾರ್ಗಿಲ್ ಯುದ್ಧ ಮಾಡುವುದರ ಮೂಲಕ ನಮ್ಮ ಭಾರತ ದೇಶದ ಸೈನಿಕರು ತಮ್ಮ ಜೀವವನ್ನ ಬಲಿದಾನವನ್ನಾಗಿ ಮಾಡಿ, ಹಾಗಾಗಿ ಆ ದಿನವನ್ನು ನೆನೆಸ್ಕೊಳ್ಳಿಕ್ಕೆ ನಾವು ಇವತ್ತು ಹುತಾತ್ಮರ ದಿನಾಚರಣೆಯನ್ನ ಅಂತೇಳಿ ಆಚರಣೆ ಮಾಡ್ತಾ, ವಿಶೇಷವಾಗಿ ನಿಮ್ಮೂರಿನವರೇ ಆಗಿರ್ತಕ್ಕಂಥ ಯಲಗೊಂಡು ಸರ್ ಅವರು ಎಷ್ಟು ವರ್ಷ ಸೇವೆ ಸಲ್ಲಿಸಿದ್ರು ಸೇರಿ? 17 ವರ್ಷ ಅವರು ಮಿಲಿಟರಿಯಲ್ಲಿ ಸೇವೆಯನ್ನ ಸಲ್ಲಿಸಿ ಅವ್ರ ನಿವೃತ್ತಿಯನ್ನು ಹೊಂದಿ ಈಗ ಮತ್ತೆ ಬೇರೆ ಒಂದು ಉದ್ಯೋಗದಲ್ಲಿ ತೊಡಗಿಕೊಂಡಿದ್ದಾರೆ. ಗ್ರಾಮ ಲೆಕ್ಕಾಧಿಕಾರಿಗಳಾಗಿ ಈಗ ಸದ್ಯ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ನೋಡ್ರಿ, ಅವ್ರು 17 ವರ್ಷ ಸೇವೆಯನ್ನ ಸಲ್ಲಿಸಿ ಭಾರತದ ಒಂದು ರಕ್ಷಣೆಗಾಗಿ, ಭಾರತ ದೇಶದ ಏಕತೆಗಾಗಿ, ಸಮಗ್ರತೆಗಾಗಿ ಮತ್ತು ಭಾರತದ ಭಾವೈಕ್ಯತೆಯ, ಯಾವಾಗ ನಮ್ಮಲ್ಲಿ ಭಾರತ ದೇಶದ ಬಗ್ಗೆ ಐಕ್ಯತೆ